ಅರಮನೆ ಮೈದಾನದಲ್ಲಿ ಇವತ್ತು ಅಭಿಮಾನಿಗಳಿಗೋಸ್ಕರ ಊಟದ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಅಭಿಮಾನಿಗಳು ಆಗಮಿಸುವಂಥ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅಭಿಮಾನಿಗಳಿಗೋಸ್ಕರ ಇವತ್ತು ದೊಡ್ಡ ಮನೆ ವತಿಯಿಂದ ಇವತ್ತು ಅನ್ನ ಸಂತರ್ಪಣೆಯನ್ನು ಆಯೋಜನೆ ಮಾಡಲಾಗಿದೆ. ಸೊ ಹಾಗಾಗಿ ಅರಮನೆ ಮೈದಾನದ ಸುತ್ತಮುತ್ತಲು ಕೂಡ ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದ್ದು, ಭದ್ರತೆಗೋಸ್ಕರ ಇವತ್ತು 1,000 ಪೊಲೀಸ್ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ. ಇದರ ನೇತೃತ್ವವನ್ನು ಕೇಂದ್ರ ವಿಭಾಗದ DCP ಆಗಿರುವಂಥ MN ಅನುಚೇತ್ ಅವರು ಭದ್ರತೆಯನ್ನು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಎಷ್ಟು. ಪೊಲೀಸ್ ಅಧಿಕಾರಿಗಳನ್ನು ಕೂಡ ಈಗ ಅಲ್ಲಿ ನೇತೃತ್ವವನ್ನು ವಹಿಸಿಕೊಳ್ಳೋದಕ್ಕೆ ನಿಯೋಜನೆ ಮಾಡಲಾಗಿದೆ. ಮತ್ತೊಂದು ಕಡೆ DCP ದೇವರಾಜ್ ಕೂಡ ಅಲ್ಲಿ ನಿಯೋಜನೆಗೊಂಡಿದ್ದಾರೆ. ಮತ್ತೊಂದು ಕಡೆ DCP ಅನುಚೇತರ್ ಕೂಡ ನಿಯೋಜನೆಗೊಂಡಿರುವಂಥದ್ದು. ಡೀಟೇಲ್ಸ್ ಕೊಡ್ತಾರೆ ಶಿವಕುಮಾರ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸುವಂಥ ನಿರೀಕ್ಷೆ ಇದೆ, ಹಾಗಾಗಿ ಭದ್ರತೆಯ ವ್ಯವಸ್ಥೆಯನ್ನು ಹೇಗೆಲ್ಲ ಮಾಡಿಕೊಂಡಿದ್ದಾರೆ ಇಲಾಖೆ ವತಿಯಿಂದ ಶಿವಕುಮಾರ್? ನಾಗೇಂದ್ರ, ಇವತ್ತು ನಟ ಪುನೀತ್ ರಾಜ್ಕುಮಾರ್ ಅವರ 12ನೇ ದಿನದ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ತ್ರಿಪುರ ವಾಸಿಗಳ ಸುತ್ತಮುತ್ತ ಪೊಲೀಸ್ ಬಂದೋಬಸ್ತ್ಗಳಾಗಿರುವಂಥದ್ದು, ಸುಮಾರು 1,500ಕ್ಕೂ ಹೆಚ್ಚು ಜನ ಸಿಬ್ಬಂದಿಯನ್ನ ಭದ್ರತೆಗಾಗಿ ನಿಯೋಜನೆ ಮಾಡಿರುವಂಥದ್ದು. ಸದ್ಯಕ್ಕೆ ಎಲ್ಲಾ ಡಿವಿಷನ್ನ ಪೊಲೀಸ್ ಸಿಬ್ಬಂದಿಯನ್ನ ರೋಲ್ ಕಾಲ್ ಮಾಡಿ ಅವ್ರಿಗೆ ಯಾವ ರೀತಿಯಾಗಿ ಇವತ್ತಿನ ಬಂದೋಬಸ್ತ್ ಅನ್ನ ನಿರ್ವಹಿಸಬೇಕು ಅಂತ ಹೇಳ್ತಿದ್ರೆ, ಕೇಂದ್ರ ವಿಭಾಗದ DCP ಆಗಿರುವಂತಹ ಅನುಚೇತ್ ಹಾಗೂ ವೈಟ್ಫೀಲ್ಡ್ ವಿಭಾಗದ DCP ಆಗಿರುವಂತಹ ದೇವರಾಜ್ ಸರ್ ಅವರ ನೇತೃತ್ವದಲ್ಲಿ ಇಲ್ಲಿನ ಬಂದೋಬಸ್ತ್ ಅನ್ನ ಮಾಡ್ಕೊಂಡಿರುವಂಥದ್ದು. ನಮ್ಮ ಜೊತೆ DCP ದೇವರಾಜ್ ಸರ್ ಇದನ್ನು ಮಾತಾಡ್ಸ ಹೋಗ್ತೀನಿ. ಸರ್, ಇವತ್ತು ಎಷ್ಟು ಜನ ಸಿಬ್ಬಂದಿ ಬಂದೋಬಸ್ತ್ ನಿಯೋಜನೆಗೊಂಡಿದ್ದಾರೆ ಸರ್? ಸುಮಾರು 1,500 ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನು ಇಲ್ಲಿ ನಿಯೋಜಿಸಲಾಗಿದೆ. ಸೊ ಅದರಲ್ಲಿ ಭಾಳ ಮುಖ್ಯವಾಗಿ ಸೆಕ್ಟರ್ 1, ಸೆಕ್ಟರ್ 2 ಅಂತ. ಸೊ ಅದರಲ್ಲಿ ವೈಟ್ಫೀಲ್ಡ್ ನಾನು ಮತ್ತು ಸೆಂಟ್ರಲ್ DCP ಇಬ್ಬರು ಇಲ್ಲಿ ಡೆಪ್ಯೂಟ್ ಮಾಡಲಾಗಿದೆ. ಸುಮಾರು 10 ACPಗಳ ನೇತೃತ್ವದಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಂಡಿದ್ದೀವಿ ಸರ್. ಸರ್, ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಅಗಲದಾಗಿಂದನೂ ಕೂಡ ಕರ್ನಾಟಕ ಅದರಲ್ಲೂ ಬೆಂಗಳೂರು ಪೊಲೀಸರು ತುಂಬ ಒಳ್ಳೆ ಅದ್ಭುತವಾದಾಗಿ ಬಂದೋಬಸ್ತ್ ಅನ್ನ ಮಾಡಿರುವಂಥದ್ದು, ಇವತ್ತು ಅಭಿಮಾನಿಗಳ ಸಂಖ್ಯೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತ ನಿರೀಕ್ಷೆ ಇದೆ. ಇವತ್ತು ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಸರ್, ಗ್ರೌಂಡ್ ನ ಸುತ್ತಮುತ್ತ ಆಗಿರ್ಬೋದು ಒಳಗಡೆ ಆಗಿರ್ಬೋದು? ಅದಕ್ಕೆ ಪ್ರಾಪರ್ ಬ್ಯಾರಿಕೇಡ್ ಮಾಡಿಕೊಂಡು, ಸೊ ಈ ಹೋಲ್ಡಿಂಗ್ ಏರಿಯಾ ಅಂತ ಹೇಳಿ ಬ್ಲಾಕ್ಸ್ ಡಿಫ್ರೆಂಟ್ ಬ್ಲಾಕ್ಸ್ ಮಾಡ್ಕೊಂಡ್ವಿ. ಅದ್ರಲ್ಲಿ ಬಂದದ್ದು 2,000-3,000 ಜನ ಒಂದೊಂದು ಬ್ಲಾಕ್ ಅಲ್ಲಿ ಇಟ್ಕೊಂಡು ಅಂತ ಹಂತವಾಗಿ ಅವರನ್ನ ಈ ಆಂಗರ್ 1 ಮತ್ತು 2 ಅಂತ ಏನು ವೆಜ್ ಅಲ್ಲಿ ಬಿಡೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಒಳಗಡೆ 9 ಕೌಂಟರ್ಗಳನ್ನ ಮಾಡ್ಕೊಂಡಿದ್ದಾರೆ ಸರ್. ಇನ್ ಕೇಸ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರೆ ಹೊಸದಾಗಿ 25 ಕೌಂಟರ್ಗಳನ್ನ ಕೂಡ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಂಡಿದ್ದಾರೆ, ಅದು ಬಫೆ ಸಿಸ್ಟಮ್ ಅಲ್ಲಿ ಏನೋ ಮಾಹಿತಿ ಇರುತ್ತೆ ಸರ್? ಇಲ್ಲ, ಹೆಚ್ಚಾಗಿ ಬಂದ್ರೆ ನಾವೇನು ಹೆಚ್ಚಾಗಿ ಬಂದರೂ ಕೂಡ ಒಳಗಡೆ ಬಿಡೋದಿಲ್ಲ. ಇಲ್ಲಿ ಹೋಲ್ಡಿಂಗ್ ಏರಿಯಾ ಇದೆ, ಸುಮಾರು ಇಲ್ಲಿ ಒಂದು 20,000 ಜನ ಹೋಲ್ಡ್ ಮಾಡಬಹುದು. ಹಾಗೆ ಅದಕ್ಕೆ ಸಾಕಷ್ಟು ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನ ಡೆಪ್ಯೂಟ್ ಮಾಡ್ಕೊಂಡಿದ್ದೀವಿ. ಇದಿಷ್ಟು DCP ದೇವರಾಜ್ ಅವರು ಹೇಳ್ತಿರೋದು ಮತ್ತು ಅಭಿಮಾನಿಗಳು ಎಷ್ಟೇ ಸಂಖ್ಯೆಯಲ್ಲಿ ಬಂದರೂ ಕೂಡ ಅವರನ್ನ ಹೋಲ್ಡ್ ಅನ್ನ ಮಾಡ್ಕೊಳ್ತೀವಿ, ಹಂತ ಹಂತವಾಗಿ ಅಭಿಮಾನಿಗಳನ್ನ ಬಿಡುವಂತ ಕೆಲಸವನ್ನ ಮಾಡ್ತೀವಿ. ನಮ್ಮ ಜೊತೆ ಅನುಚೇತ್ ಸರ್ ಇದ್ದಾರೆ. ಅನುಚೇತ್ ಅವರು ಕೂಡ ಬಂದೋಬಸ್ತ್ ಅನ್ನ ನೋಡುವಂತ ಕೆಲಸಕ್ಕೆ ಮುಂದಾಗ್ತಿರುವಂತದ್ದು, ಅಂದ್ರೆ ಪೊಲೀಸ್ ಸಿಬ್ಬಂದಿಗಳಿಗೆ ಕರ್ತವ್ಯವನ್ನ ಹೇಳುವಂತ ಕೆಲಸಕ್ಕೆ ಒಂದ್ ಕಡೆ ಕೇಂದ್ರ ವಿಭಾಗ DCP ಆಗಿರುವಂತ ಅನುಚೇತ್ ಅವರು ಇದಾರೆ, ಜೊತೆಗೆ ವೈಟ್ಫೀಲ್ಡ್ DCP ಆಗಿರುವಂತ ದೇವರಾಜ್ ಅವರು ಕೂಡ ಇದಾರೆ. ಅಭಿಮಾನಿಗಳ ಸಂಖ್ಯೆ ಹೆಚ್ಚಾದ್ರೂ ಕೂಡ ಅಭಿಮಾನಿಗಳನ್ನ ತಡೆ ಹಿಡಿದು ಹಂತ ಹಂತವಾಗಿ ಅವರನ್ನ ಬಿಡುವಂತ ಕೆಲಸವನ್ನು ಕೂಡ ಮಾಡ್ತೀವಿ. ಜೊತೆಗೆ ಒಳಗಡೆ ಅಂದ್ರೆ ತ್ರಿಪುರವಾಸಿನಿಯ ಒಳಗಡೆ ಸುಮಾರು 9 ಕೌಂಟರ್ಗಳನ್ನ ಮಾಡ್ಕೊಂಡಿದ್ದೀವಿ. ಏಕಕಾಲದಲ್ಲಿ 4,500 ಜನ ಅಭಿಮಾನಿಗಳು ಒಂದು ಕುಳಿತುಕೊಂಡು ಊಟವನ್ನ ಮಾಡಬಹುದು. ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ ಕೇಸ್ ಅಭಿಮಾನಿಗಳು ಬಂದು ಸೇರಿದಂತ ಸಂದರ್ಭದಲ್ಲಿ ಇಲ್ಲಿ ಪ್ರಮುಖವಾಗಿ ಪ್ರತ್ಯೇಕವಾಗಿ 25 ಕೌಂಟರ್ಗಳನ್ನ ಮಾಡಿದೀವಿ. ಅಂದ್ರೆ ಇವಾಗ ಏನು ಸದ್ಯಕ್ಕೆ ಪೊಲೀಸ್ ಸಿಬ್ಬಂದಿಯನ್ನ ರೋಲ್ ಕಾಲ್ ಅನ್ನ ಮಾಡ್ತಿದ್ದಾರೆ, ಅವ್ರಿಗೆ ನಿಯೋಜನೆ ಅಂದ್ರೆ ಕೆಲಸಗಳನ್ನ ನಿಯೋಜನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಗ್ರೌಂಡ್ ನ ಹಿಂಭಾಗದಲ್ಲಿ 25 ಕೌಂಟರ್ಗಳನ್ನ ಮಾಡಿರುವಂತದ್ದು, ಬಫೆ ಸಿಸ್ಟಮ್ ನಲ್ಲಿ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಲಿಕ್ಕೂ ಕೂಡ ಅವಕಾಶ ಇಲ್ಲ. ಜೊತೆಗೆ ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಿರುವಂತದ್ದು, ಸುಮಾರು 1,500 ಸಂಖ್ಯೆ ಪೊಲೀಸ್ ಸಿಬ್ಬಂದಿ, KSRP ಸಿಬ್ಬಂದಿ ಹಾಗೂ KSRP ತುಕಡಿಗಳನ್ನು ಕೂಡ ಸದ್ಯ ಗ್ರೌಂಡ್ ನಲ್ಲಿ ನಿಯೋಜನೆ ಮಾಡಿರುವಂತದ್ದು. ನಾಗೇಂದ್ರ ಓಕೆ, ಶಿವಕುಮಾರ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.